ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಈ ವಿಚಾರವಾಗಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಸಿ ಎಂ ಇಬ್ರಾಹಿಂ ಇಷ್ಟು ದಿನ ಮಾತನಾಡಿರಲ್ಲ ಈಗ ಕೊನೆಗೂ ಮೌನವನ್ನು ಮುರಿದಿದ್ದಾರೆ ಏನು ಹೇಳಿದಾರಪ್ಪ ಅಂದರೆ ಏನು ಮೈತ್ರಿ ವಿಚಾರವಾಗಿ ಇದೇ ಮೊದಲ ಬಾರಿಗೆ ಸಿ ಎಂ ಇಬ್ರಾಹಿಂ ಮೌನವನ್ನು ಮುರಿದು ಮಾತನಾಡಿದ್ದಾರೆ ಮೈತ್ರಿ ವಿಚಾರವಾಗಿ ಅಕ್ಟೋಬರ್ ಹದಿನಾರನೇ ತಾರೀಕು ಕನ್ನಡ ಮಾಧ್ಯಮಗಳ ಜೊತೆ ಮಾತನಾಡಬೇಕು ಎಂಬ ಎಂದು ನಿರ್ಧಾರವನ್ನು ಮಾಡಿದ್ದೇನೆ ಅಲ್ಲಿವರೆಗೆ ಅವಕಾಶ ಕೊಡಿ ಎಲ್ಲರ ಅಭಿಪ್ರಾಯ ಪಡೆದು ಕನ್ನಡ ಮಾಧ್ಯಮಗಳಿಂದ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ರಾಜ್ಯದ ವಿಷಯಗಳ ಬಗ್ಗೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಎಂದಿರ ಅವರು ನಾನೊಂದು ಪಕ್ಷದ ಅಧ್ಯಕ್ಷ ನೀವು ದೆಹಲಿಗೆ ಹೋದ್ರಿ ನನಗೊಂದು ಮಾತು ಹೇಳಲಿಲ್ಲ ಏನು ಚರ್ಚೆ ಮಾಡಿದ್ದೀರಿ ಈವರೆಗೆ ಮಾತು ಮಾಹಿತಿ ಬಂದಿಲ್ಲ ಮೈತ್ರಿ ಎಲ್ಲಾಗಿದೆ ನಾನು ಪಕ್ಷದ ಅಧ್ಯಕ್ಷ ಪಕ್ಷದಲ್ಲಿ ಎಲ್ಲಿ ಚರ್ಚೆ ಆಗಿದೆ ಜನತಾದಳದ ಮೂಲ ಮತಗಳು ಈ ಬಾರಿ ಕಾಂಗ್ರೆಸ್ಗೆ ಹೋಗಿವೆ ಅದನ್ನು ಒಪ್ಪಲು ತಯಾರಿಲ್ಲ ಅದನ್ನು ಒಪ್ಪಿಕೊಳ್ಳಿ ಪಕ್ಷದ ಚರ್ಚೆ ಚರ್ಚೆ ಆಗಿ ನಿರ್ಣಯ ಆದ ಮೇಲೆ ರಾಜ್ಯಾಧ್ಯಕ್ಷ ಸಹಿ ನಾನು ಹಾಕಬೇಕು ಕೋರ್ ಕಮಿಟಿ ಪ್ರವಾಸ ಶುರು ಮಾಡಿಲ್ಲ ಆಗಲೇ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಅಸಮಾಧಾನವನ್ನು ಆಕ್ರೋಶವನ್ನು ಬೇಸರವನ್ನು ವ್ಯಕ್ತಪಡಿಸಿದರು ಕುಮಾರಸ್ವಾಮಿ ನನ್ನ ಸಹೋದರ ಆದರೆ ಅವರು ಅಮಿತ್ ಶಾನ ಭೇಟಿಯಾಗಿದ್ದು ನನಗೆ ಬೇಜಾರು ಅಂತ ಸಿ ಎಂ ಇಬ್ರಾಹಿಂ ಹೇಳಿದ್ದಾರೆ ಏನು ಸಿ ಎಂ ಇಬ್ರಾಹಿಂ ರಾಜ್ಯಾಧ್ಯಕ್ಷ ತಕ್ಷಣ ಎಲ್ಲ ಅವರು ಕೇಳಿ ಆಗುತ್ತೆ ಕುಮಾರಸ್ವಾಮಿ ಅವರ ಪಕ್ಷದಲ್ಲಿ ಅವೆಲ್ಲ ಆಗಲ್ಲ ಇನ್ನು ಅಕ್ಟೋಬರ್ ಹದಿನಾರನೇ ತಾರೀಕು ಸಭೆಯ ಬಳಿಕ ರಾಷ್ಟ್ರೀಯ ವರಿಷ್ಠ ಪಕ್ಷದ ವರಿಷ್ಠ ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿ ಜೊತೆ ಮಾತನಾಡ್ತೇನೆ ಶರದ್ ಪವಾರ್ ಸೇರಿದಂತೆ ಹಲವರು ಮತ್ತು ಬಿ ದೆಹಲಿಯಿಂದ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ ಆದರೆ ಸಿದ್ದರಾಮಯ್ಯ ಜೊತೆ ಏನು ಮಾತುಕತೆ ಆಗಿಲ್ಲ ಮುಸ್ಲಿಂ ನಾಯಕರು ಯಾರೂ ಪಕ್ಷ ಬಿಟ್ಟು ಹೋಗಿಲ್ಲ ರಾಜೀನಾಮೆ ನನಗೆ ನನಗೆ ಬರಬೇಕಲ್ವಾ ದೇವೇಗೌಡರು ತಂದೆ ಸಮಾನ ನಾನು ಜನತಾದಳಕ್ಕೆ ಹೋಗಲು ಅವರೇ ಕಾರಣ ಅಂತ ಇಬ್ರಾಹಿಂ ಹೇಳಿದ್ದಾರೆ ಇನ್ನು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿರೋ ವಿಚಾರವಾಗಿ ಉಭಯ ಪಕ್ಷಗಳ ನಾಯಕರು ಈಗಾಗಲೇ ಬಹಿರಂಗ ಹೇಳಿಕೆ ನೀಡಿದ್ದಾರೆ ಕುಮಾರಸ್ವಾಮಿ ಕೇಂದ್ರ ಸಚಿವ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಸಹ ಟ್ವೀಟ್ ಮೂಲಕ ಮೈತ್ರಿ ವಿಚಾರವನ್ನು ಖಾತ್ರಿಪಡಿಸಿದ್ದಾರೆ ಇದರ ಬೆನ್ನಲ್ಲೇ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವಿರುದ್ಧ ಕಾಂಗ್ರೆಸ್ ಮುಗಿಬೀಳ್ತಾ ಇದೆ ನೋಡಬೇಕು ಏನಾಗುತ್ತೆ ಅಂತ ಸಿ ಎಂ ಇಬ್ರಾಹಿಂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನೋ ಡೌಟ್ ಬಟ್ ಇರ್ತಾರ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇದ್ದಾರೆ ದೆಹಲಿಯಿಂದ ಅಂತ ಹೇಳ್ತಿದ್ದಾರೆ ಅಕ್ಟೋಬರ್ ಹದಿನಾರನೇ ತಾರೀಕು ನೋಡೋಣ ಬಹುಶಃ ಕಾಂಗ್ರೆಸ್ ಹೋಗ್ತಾರೆ ಲೆಕ್ಕಾಚಾರ ಇದೆ ಕುಮಾರಸ್ವಾಮಿ ವಿರುದ್ಧ ಈಗಾಗಲೇ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಾನು ರಾಜ್ಯಾಧ್ಯಕ್ಷ ನನಗೇನು ಮಾಹಿತಿ ಕೊಟ್ಟಿಲ್ಲ ಅನ್ನೋದು ಅವರ ಆಳಲು ನೋಡೋಣ ಏನಾಗುತ್ತೆ ಅಂತ ಎ ಮುಂದಿನ ಸುದ್ದಿ